ಇಡೀ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನವನ್ನು ಹುಟ್ಟು ಹಾಕ್ತಾ ಇದೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅಮಾನತಿಗೆ JDS ಕೋರ್ ಕಮಿಟಿ ಶಿಫಾರಸು ಮಾಡಿದೆ. ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅಮಾನತಾಗಬೇಕು, ಈ ನಿಟ್ಟಿನಲ್ಲಿ JDSನ ಕೋರ್ ಕಮಿಟಿ ಏನಿದೆ ಅದು ಶಿಫಾರಸು ಮಾಡಿದೆ. ಪ್ರಜ್ವಲ್ರನ್ನ ಅಮಾನತುಗೊಳಿಸಿ ಪ್ರಧಾನ ಕಾರ್ಯದರ್ಶಿ ಆದೇಶವನ್ನೇನೋ ಹೊರಡಿಸಿದ್ರು, ಕೋರ್ ಕಮಿಟಿ ಆದೇಶದ ಮೇಲೆ ಅಮಾನತು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಬಹಳ ಮುಖ್ಯವಾಗಿ ಇಲ್ಲಿ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿರೋದು ಯಾರು ಅಂತ ನೋಡೋದಾದರೆ ಮಾಜಿ ಪ್ರಧಾನಿ ದೇವೇಗೌಡರು. ಹುಬ್ಬಳ್ಳಿಯಲ್ಲಿ ನಡೆದ ಚರ್ಚೆಯ ಮೇರೆಗೆ ಅಮಾನತಿಗೆ ಸೂಚನೆಯನ್ನು ಕೊಡಲಾಗಿದೆ. ಅಮಾನತ್ತಿನ ಆದೇಶ ಅನ್ನುವಂಥ ಪತ್ರವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಿ. ಇದೆಲ್ಲದರ ನಡುವೆ ಪ್ರಜ್ವಲ್ ರೇವಣ್ಣ ಅಮಾನತ್ತಿಗೆ ಈಗಾಗಲೇ ಚರ್ಚೆಯನ್ನು ಕೂಡ ಹುಬ್ಬಳ್ಳಿಯಲ್ಲಿ ನಡೆಸಲಾಯಿತು. ಎಲ್ಲ ಮುಖಂಡರು ಈ ಚರ್ಚೆಯಲ್ಲಿ ಭಾಗಿಯಾಗಿ ಒಂದು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಏನದು ನೋಡ್ತಾ ಹೋಗೋದಾದರೆ ಪ್ರಜ್ವಲ್ರನ್ನು ಅಮಾನತ್ತುಗೊಳಿಸಿ ಪ್ರಧಾನ ಕಾರ್ಯದರ್ಶಿ ಆದೇಶವನ್ನು ಹೊರಡಿಸಿರುವ ಪ್ರತಿಯನ್ನು ನೀವೀಗ ನೋಡ್ತಾ ಇದ್ದೀರಿ. ಜನತಾದಳ್ ಸೆಕ್ಯುಲರ್ ಅನ್ನುವಂತಹ ಈ ಲೆಟರ್ನ ಪಥ್ಯದಲ್ಲಿ ಅಮಾನತ್ತಿನ ಆದೇಶ ಹೊರಗೆ ಬಂದಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಈ ರಾಜಕಾರಣದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ, ಒಂದು ರೀತಿ ಸಂಚಲನ ಹುಟ್ಟು ಹಾಕಿದೆ. ಅಂತಿಮವಾಗಿ ಪಕ್ಷದಲ್ಲಿ ಪ್ರಜ್ವಲ್ ರೇವಣ್ಣ ಇರ್ತಾರಾ ಇಲ್ವಾ, ಅಮಾನತ್ತುಗೊಳಿಸ್ತಾರಾ, ಉಚ್ಚಾಟನೆ ಮಾಡ್ತಾರೆ, ಹೀಗೆ ಗೊಂದಲಗಳಿದ್ದಾವೆ. ಈಗ ಕೋರ್ ಕಮಿಟಿಯಿಂದ ಬಂದಿರುವಂತಹ ಆದೇಶ ಏನು, ಸೂಚನೆ ಏನು, ಅಮಾನತ್ತು ಆಗಿದ್ದಾರಾ ಇಲ್ವಾ? ಈಗ ಏನು ಕೋರ್ ಕಮಿಟಿ ಸಭೆ ಶಿಫಾರಸಿನ ಮೇರೆಗೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಂತ ದೇವೇಗೌಡರ ಒಂದು ಸೂಚನೆಯನ್ನ ಆಧರಿಸಿಕೊಂಡು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅವ್ರನ್ನ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಮಾನತ್ತುಗೊಳಿಸುವ ಮೂಲಕ ಒಂದು JDS ನಾಯಕರು ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಮತ್ತೊಮ್ಮೆ ಅವರು ಈ ಒಂದು ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತಹ JDS ಕೋರ್ ಕಮಿಟಿ ಸಭೆ ಅಧ್ಯಕ್ಷ ಅಂತ GT ದೇವೇಗೌಡರು ಸಭೆಯ ಬಳಿಕ ತಿಳಿಸಿದ್ರು. ನಮ್ಮ ಕೋರ್ ಕಮಿಟಿ ಸಭೆ ಇದನ್ನ ಶಿಫಾರಸು ಮಾಡಿದೆ ರಾಷ್ಟ್ರೀಯ ಅಧ್ಯಕ್ಷ ಅಂತ HD ದೇವೇಗೌಡರಿಗೆ ಈ ಒಂದು ಸಂದರ್ಭದಲ್ಲಿ ಶಿಫಾರಸು ಮಾಡಿದ್ದೇವೆ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಆಹ್ವಾನಿಸುವಂತೆ ಅಂತ. ಹಾಗಾಗಿ ಅವರು ಸಂಸದ ರಾಜ್ಯ ಕಾರಣಕ್ಕೋಸ್ಕರ ಕಮಿಟಿಗೆ ಅಧಿಕಾರ ಬರೋದಿಲ್ಲ. ಹಾಗಾಗಿ ರಾಷ್ಟ್ರೀಯ ದೇವೇಗೌಡರಿಗೆ ಆ ಒಂದು ಅಧಿಕಾರವನ್ನ ಹಸ್ತಾಂತರ ಮಾಡಿದೆ ಅಂತ ತಿಳಿದಿದ್ದೇವೆ. ಹೀಗಾಗಿ ದೇವೇಗೌಡರ ಸೂಚನೆ ಮೇರೆಗೆ ಪಕ್ಷದ ಆದೇಶ ಹೊರಡಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕಾಗತ್ತೆ. ಕುಮಾರಸ್ವಾಮಿ ಅವರು ಬಳಿಕ ಅವರು ಸಹ ಮಾಧ್ಯಮಗೋಷ್ಠಿಯಲ್ಲಿ ಸುದೀರ್ಘವಾಗಿ ಮಾತನಾಡಿ ಇಲ್ಲಿ SIT ಪ್ರಕರಣ SIT ಅನ್ನ ದಾಖಲೆ ರಚನೆ ಮಾಡಿದೆ. ಆ ಸರ್ಕಾರದ SIT ಮುಂದೆ ಸಹ ಯಾವ ಸಂತ್ರಸ್ತ ಮಹಿಳೆಯರು ಸಹ ದೂರನ್ನ ಕೊಟ್ಟಿಲ್ಲ. ಹಾಗಾಗಿ ಒಂದು ವೇಳೆ SIT ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಅಂತ ಕಂಡು ಬಂದಿದ್ದೆ ಆದಲ್ಲಿ ಅವನ ವಿರುದ್ಧ ನಾವು ಶಾಶ್ವತವಾಗಿ ಕೈಗೊಳ್ಳುತ್ತೇವೆ. ನೆಟ್ವರ್ಕ್ ಇಶ್ಯೂ ಇದೆ, ನಿಮ್ ಧ್ವನಿ ನನಗೆ ಸರಿಯಾಗಿ ಕೇಳ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ರಾಜಪ್ಪ ಅವರು ನಮ್ಮ ಪ್ರತಿನಿಧಿಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ ಈಗ ಸದ್ಯಕ್ಕೆ ಬಂದಿರುವಂತಹ ಇನ್ಫಾರ್ಮೇಷನ್ ಏನು ಅಂತ ನೋಡೋದಾದರೆ ನೋಡಿ, ಪ್ರಜ್ವಲ್ ರೇವಣ್ಣ ಅಮಾನತ್ತಾಗಬೇಕು, ಇದು ರಾಜ್ಯದ ರಾಜಕಾರಣಕ್ಕೆ ಅಥವಾ JDSನ ಇತರ ನಾಯಕರಿಗೆ ರಾಜ್ಯದ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಅನ್ಯಾಯ ಮಾಡ್ದಂಗಾಗತ್ತೆ, ಅಥವಾ ಇದನ್ನು ಯಾರೂ ಕೂಡ ಗೌರವದಿಂದ ನೋಡುವಂಥ ಸ್ಥಿತಿ ಇರುವುದಿಲ್ಲ. ಹಾಗಾಗಿ ಕೋರ್ ಕಮಿಟಿ ಎಲ್ಲ ಆಯಾಮಗಳಲ್ಲಿ ಚಿಂತನೆಯನ್ನು ನಡೆಸಿ ಅಮಾನತ್ತು ಮಾಡಬೇಕು ಅನ್ನುವಂಥ ನಿಲುವಿಗೆ ಬರುತ್ತೆ. ಹಾಗಾಗಿ ಕೋರ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ತಮ್ಮ ವ್ಯಾಪ್ತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಅಮಾನತ್ತು ಮಾಡಲಾಗಿದೆ. ಬಟ್ ಈಗ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಅಂದಾಗ ಹಾಲಿ ಸಂಸದರು ಕೂಡ ಆಗಿರುವುದರಿಂದಾಗಿ ಆ ನಿರ್ಧಾರವನ್ನು ಮಾಜಿ ಪ್ರಧಾನಿ ದೇವೇಗೌಡರು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ತಾವು ಮಾಡಿರುವಂಥ ಅಮಾನತ್ತು ಆದೇಶವನ್ನು ಶಿಫಾರಸು ಮಾಡ್ತಾರೆ, ಎಸ್ ಇವರನ್ನು ಅಮಾನತ್ತು ಮಾಡಬೇಕು ಅಂತ. ಆ ಹಿನ್ನೆಲೆಯಲ್ಲಿ ದೇವೇಗೌಡರ ಬಳಿ ಪತ್ರ ಹೋದಾಗ ಅಥವಾ ಆ ಬಗ್ಗೆ ದೇವೇಗೌಡರು ಸ್ವತಃ ಚಿಂತನ ಮಂಥನ ಮಾಡಿ ಅಂತಿಮವಾಗಿ ನಿರ್ಧಾರವನ್ನು ಪ್ರಕಟಿಸಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896.
ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.